ಫಾರ್ ಬರ್ಡೇ, ಅದಕ್ಕೆ ಅದು ಒಂದು ಇವೆಂಟ್ ಇಟ್ಕೊಂಡಿದ್ದಾರೆ. 9ನೇ ತಾರೀಕು ಗ್ರ್ಯಾಂಡ್ ರಿಲೀಸ್ ಅವ್ರದ್ದು 9ನೇ ಸಿನಿಮಾ ಅಂತ. ನಿಮ್ದು ಏನಾದ್ರು 10ನೇ ತಾರೀಕು ಏನಾದ್ರು ಪ್ಲ್ಯಾನ್ ಇದೆಯಾ? ಎಲ್ರಿಗೂ ನಮಸ್ಕಾರ. ನೀವು ಡೇಟ್ಸ್ ಬಗ್ಗೆ ಕೇಳಿದ್ರೆ ನನ್ನ ಪೂರ್ತಿ ಡೇಟ್ಸ್ ಸಂತೋಷ್ ಸರ್ಗೆ, ವಿಜಿ ಸರ್ ಕೊಟ್ಬಿಟ್ಟಿದ್ದೀನಿ. ನನ್ನ ಡೇಟ್ಸ್ ಅವ್ರು ಹೆಂಗೆ ಪ್ಲ್ಯಾನ್ ಮಾಡ್ತಾರೆ ಹಂಗೆ ನಡೆಯುತ್ತೆ ಅಷ್ಟೇ. ಇವಾಗ ಲಾಸ್ಟ್ ಶೆಡ್ಯೂಲ್ ಶೂಟಿಂಗ್ ನಡೀತಿದೆ, ಮಾರ್ಚಲ್ಲಿ ರಿಲೀಸ್ ಆಗ್ತಿದೆ ಸಿನಿಮಾ. ಸುನಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಸುನಿ ಸರ್ ಹತ್ರ ಕತೆ ಕೇಳೋದಂದರೆ ತುಂಬ ಇಷ್ಟ. ಸುಮಾರು ಸತಿ ಮನೆಗೆ ಬಂದಿದ್ದರು, ಎಷ್ಟೊಂದು ಡಿಸ್ಕಷನ್ಸ್ ನಡೀತಿತ್ತು. ವಿನ್ನು ಜೊತೆ ಡಿಸ್ಕಷನ್ಸ್ ಬಂದಾಗಲೂ ಕೂತಿದೆ. ಅವ್ರ ನರೇಷನ್ ಮಾತ್ರ ಹೆಂಗೆ ಹೇಳ್ತಾರೆ ಅಂದರೆ, ಸಿನಿಮಾ ಹೆಂಗೆ ನೋಡ್ತೀವೋ ಅದೇ ಥರ ಹೇಳ್ತಾರೆ. ಸಖತ್ ಸಿಂಪಲಾಗಿ ಹೇಳ್ತಾರೆ, ಎಲ್ಲ ಸೀನ್ಸ್ನ ಕನೆಕ್ಟ್ ಮಾಡ್ತಾರೆ. ಆ್ಯಂಡ್ ತುಂಬ ನಗಿಸ್ತಾರೆ ಸುನಿ ಸರ್. ಇನ್ಫ್ಯಾಕ್ಟ್ ಅವ್ರು ಎಲ್ಲ ಸಿನಿಮಾಲಿ ಕಾಮಿಡಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಸಿನಿಮಾಲೂ ಯಾವ ಥರ ನಗಿಸ್ತೀರಾ ಅಂತ ನೋಡೋಕೆ ಕಾಯ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಆ್ಯಂಡ್ ಸಾಂಗ್ಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಗುಣುಗುಣುಗು ಸಾಂಗ್ ಅಂದರೆ ನನಗೆ ತುಂಬ ಇಷ್ಟ ಆ ಸಾಂಗು. ಇನ್ಫ್ಯಾಕ್ಟ್ ಅದೇನೋ ಹಿಂಗೆ ಮಾಡ್ತಾರಲ್ಲ, ಅದೇನಂದರೆ ಸರ್ ಸರ್ ತುಂಬ ಕ್ಯಾಚಿ ಆಗಿದೆ ಸರ್, ಚೆನ್ನಾಗಿದೆ, ಡಿಫ್ರೆಂಟಾಗಿ ಬಂತು. ಆ್ಯಂಡ್ ವಿನು ಬಗ್ಗೆ ಹೇಳಬೇಕಂದ್ರೆ, ಸಿನಿಮಾ ಅಂತೂ ನೀವೆಲ್ಲ ನೋಡ್ತೀರಾ, ಬಟ್ ವಿನು ಪ್ರತಿಯೊಂದು ವಿಷಯದಲ್ಲೂ ಯಾವಾಗಲೂ ನನಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಪ್ರತಿ ಹೆಜ್ಜೆಯಲ್ಲೂ ಪರ್ಸ್ನಲ್ ಆಗಲಿ ಪ್ರೊಫೆಷನಲ್ ಆಗಲಿ ಯಾವಾಗಲೂ ನನ್ನ ಜೊತೆಗಿದ್ದಾನೆ, ಅವನ ಜೊತೆಗೆ ನಾನು ಯಾವಾಗಲೂ ಇರ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ವಿನು, ಆಲ್ ದ ಬೆಸ್ಟ್ ಇಡೀ ಟೀಮ್ಗೆ, ಆಲ್ ದ ಬೆಸ್ಟ್. ಎಲ್ಲರೂ ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ನಿಮ್ಮ ವ್ಯಾಲೆಂಟೈನ್ಸ್ ವೀಕ್ನ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? 8ನೇ ತಾರೀಕು 9ನೇ ತಾರೀಕು ಸಿನಿಮಾಗೆ ಬರ್ತೀರಾ? ಇನ್ನು ಮಿಕ್ಕಿದ ದಿನ ಏನು ಮಾಡ್ತೀರಾ? 14th ಸಿನಿಮಾವಾಗ ನೋಡ್ತೀನಿ. ಎಲ್ರಿಗೂ ನಮಸ್ಕಾರ. ಒಂದು ಸರಳ ಪ್ರೇಮ ಕತೆ ಇದೆ, ಫೆಬ್ರಿಯತ್ ಬಿಡುಗಡೆ ಆಗ್ತಾ ಇದೆ. ಮೊದಲನೇದಾಗಿ ವಿನಯ್ಗೆ ಒಳ್ಳೇದಾಗಬೇಕು. ಡೈರೆಕ್ಟರ್ ಸಿಂಪಲ್ ಸುನಿ ಸರ್ ಇರ್ಬೋದು, ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸಾಂಗ್ಸ್ ನೋಡಿದೆ, ಭಾಳ ಅದ್ಭುತವಾಗಿ ಮೂಡ್ ಬಂದಿದೆ. 2 ಸಾಂಗ್ಸು ತುಂಬ ಕ್ಯಾಚಿ ಆಗಿದೆ. ಆಮೇಲೆ ವಿನಯ್ ಪರ್ಫಾಮೆನ್ಸ್ ಇರ್ಬೋದು, ಆ ಒಂದು ವಿಟಿ ಇರ್ಬೋದು, ಆ ಒಂದು ಒನ್ ಲೈನರ್ಸ್ ಇರ್ಬೋದು, ಭಾಳ ತುಂಬ ಚೆನ್ನಾಗೇ ಬಂದಿದೆ. ನನ್ನ ಕಡೆಯಿಂದ ಇಡೀ ತಂಡಕ್ಕೆ ಯಾವತ್ತಿದ್ರೂ ಬೆಸ್ಟ್ ವಿಶಸ್ ಇದ್ದೇ ಇರುತ್ತೆ. ನೀವು ಏನೋ ಕೇಳಿದ್ರಿ ಅದು ವ್ಯಾಲೆಂಟೈನ್ಸ್ ವೀಕಲ್ಲಿ ಏನು ಪ್ಲ್ಯಾನ್ ಇದೆ ಅಂತ. 14th ನಾನು, ಮುರಳಿ ಅಣ್ಣ, ವಿನಯ್ ಎಲ್ಲರೂ ಮತ್ತೆ ಹೋಗಿ ಸಿನಿಮಾ ನೋಡ್ತೀವಿ ಅಷ್ಟೇ. ಒಂದು ಸರಳ ಪ್ರೇಮ ಕತೆ ಮತ್ತೆ ಹೋಗಿ ಸಿನಿಮಾ. ನಿಮ್ದು ಯಾವ್ದಾನ ಸ್ಪೆಷಲ್ ಡೇಟ್ಸ್ ಇದೆಯಾ ಫೆಬ್ರವರಿಲಿ ಆ ಥರ? ಸಿನಿಮಾ ಡೇಟ್ಸ್ ಇದೆ, ಬಟ್ ಇದ್ಯಾವುದು? ಓಕೆ, ಸೊ ನಮ್ಮ ಗುರು ಸರ್ ಕೂಡ ಬಂದಿದ್ರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಜೋರಾದ ಚಪ್ಪಾಳೆಯೊಂದಿಗೆ. ಸೂಪರ್ ಡೂಪರ್ ಸಕ್ಸಸ್ ಆಗಬೇಕು ಅಂತ ನಾನಂತೂ ಹರಿಸ್ತಾ ಇದ್ದೀನಿ. ನೀವೆಲ್ಲರೂ ಇದೇ ವಿಚಾರದಲ್ಲಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಡೈರೆಕ್ಟರ್ ಸುನಿ ಅವ್ರ ಬಗ್ಗೆ ಹೇಳಲೇಬೇಕು. ಕರೆಕ್ಟ್, ಸುನಿ ಅವ್ರಿಗೆ ನನಗೆ ಐ ಲೈಕ್ ಹಿಸ್ ಮೇಕಿಂಗ್ ಸ್ಟೈಲ್. ಅವರು ಚೆನ್ನಾಗಿ ಪ್ರಿಪೇರ್ ಆಗ್ತಾರೆ. ಒಬ್ಬ ಆ್ಯಕ್ಟರ್ ಆಗಿರಲಿ, ಹೀರೋನ ಪ್ರೀತಿಸ್ತಾರೆ. ಹೀರೋನ ಪ್ರೀತಿಸಿದಾಗ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬರುತ್ತೆ. ಆಮೇಲೆ ಅದು ಕಾಣಿಸುತ್ತೆ ವಿನು, ಆಮೇಲೆ ಸುನಿ ಅವ್ರಿಗಿರೋ ಒಂದು ಬಾಂಡೇಜು, ಆಮೇಲೆ ಅವ್ರಿಗೂ ಆ್ಯಕ್ಟರ್ಸ್ಗಿರೋವಂಥ ಬಾಂಡೇಜು. ಈ ಥರ ಕತೆಗಳಲ್ಲಿ ನಾನು ತುಂಬ ಟ್ರೈ ಮಾಡ್ತೀನಿ. ಬರೋ ನಿರ್ಮಾಪಕರ ಹತ್ರ, ಬರೋ ನಿರ್ದೇಶಕರ ಹತ್ರ ನಾನು ತುಂಬ ಕೇಳ್ಕೊತೀನಿ, ನನಗೊಂದು ರಾಮ್ ಕಾಮ್ ಕೊಡಿ, ನಾನು ರೊಮ್ಯಾನ್ಸ್ ಮಾಡಬೇಕು, ನಾನು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ. ನೋಡಿ, ನಮ್ಮ ಅತ್ತೆ ಇಲ್ಲೇ ಹೆಂಗೆ ನೋಡ್ತಾ ಇದೆ, ಕೋಪದಲ್ಲಿ ನೋಡ್ತಾ ಇದೆ. ಸೊ ದೇ ಡೋಂಟ್ ಲೈಕ್ ಮೀ ಡೂಯಿಂಗ್ ರೈಟ್ ನೋ ಅನ್ಸುತ್ತೆ, ಬಿಕಾಸ್ ನನಗೂ ಮದುವೆಯಾಗಿ 2 ಮಕ್ಕಳಾಗಿದೆ. ಬಟ್ ದಿಸ್ ಇಸ್ ದ ಏಜ್ ವಿನು, ಯು ಎಂಜಾಯ್. ಧೀರೇನ್, ಯು ಎಂಜಾಯ್. ಎಲ್ಲ ಚೆನ್ನಾಗಿ ಒಳ್ಳೊಳ್ಳೆ ಫಿಲಮ್ ಮಾಡಿ ಸರ್. ನೀವಂತೂ ಎಂಜಾಯ್ ಮಾಡ್ತೀರಾ ಇವತ್ತು ಅಂತ ನನಗೂ ಎಲ್ಲೋ ಅನ್ನಿಸ್ತಾ ಇದೆ. ಬಟ್ ನೀವೇನೋ ಹೇಳ್ಬಾರ್ದು, ಹೇಳ್ಬಿಟ್ಟಿದ್ದೀರಾ ಸರ್. ಯಾಕೆ ಸರ್ ಹಂಗೆ ಮಾಡ್ಕೊಳ್ಬೋದು? ನಾನು ಬೀರ್ತಾ ಇದ್ದೀನಿ ಸರ್. ಆ್ಯಕ್ಚುಲಿ ಅವಾಗ ಮದುವೆಗೂ ಮುಂಚೆ ಅವಳನ್ನೇ ಮದುವೆ ಆಗ್ತೀನಿ ಅಂತ ಪ್ರೀತಿಸ್ತೆ, ಬಟ್ ಆಗಲಿಲ್ಲ. ಅದೆಲ್ಲ ಅವಾಗ ಅದಾಗ, ಬಟ್ ಮದುವೆ ಆದಮೇಲೆ ನನ್ನ ಹೆಂಡತಿನೇ ಪ್ರೀತಿಸ್ತಾ ಇರೋದು ಸರ್. ಸರ್, ನಿಮ್ಗೆ ಒಳ್ಳೆದಾಗಲಿ ಸರ್, ನಿಮ್ಗೆ ಒಳ್ಳೆ. ಸೊ ಇದೇ ನಡೆಯೋದು. ಐ ಥಿಂಕ್ ಯಾರು ಲವ್ ಮಾಡಿದೆ ಅಂತೂ ಇಲ್ಲ ಜೀವನದಲ್ಲಿ. ಲವ್ ಮಾಡಿದಾಗ ಈ ಥರ ತುಂಟಾಟಿಕೆ, ಮುಗ್ಧತೆ ಅನ್ನೋದು ಇರುತ್ತೆ ಎಲ್ಲರಲ್ಲೂ. ಎಲ್ಲರಲ್ಲೂ ಒಂದು ಮುಗ್ಧತೆ ಇದೆ. ಅದೇ ಥರ ಈ ಸಿನಿಮಾಲಿ ಒಂದು ಮುಗ್ಧತೆ ಇದೆ. ಆ ವಿನು ಸ್ಕೂಟ್ರಲ್ಲಿ ಬರ್ತಾ ಇರೋದನ್ನ ಫೋಟೋ ನೋಡಿದ್ರೆ, ನಮ್ಮ ದೊಡ್ಡಮಾಮೆ ಯಾವುದೋ ಒಂದು ಪಿಕ್ಚರಲ್ಲಿ ಒಂದು ಸ್ಕೂಟ್ರಲ್ಲಿ ಬರ್ತಾರೆ, ಆ ಹೆಲ್ಮೆಟಲ್ಲಿ ಹಾಕೊಂಡು ಬರ್ತಿರೋದು ನನಗೆ ಜ್ಞಾಪಕಕ್ಕೆ ಬಂತು. ಸೊ ಅದು ನಮ್ಮ ವಿನು ಆ ಮೂಲಕ ನನಗೆ ಕಾಣಿಸ್ಕೊಂಡ. ಸೊ ಒಳ್ಳೆಯದಾಗಲಿ ವಿನುಗೆ, ಎಂಟೈರ್ ಟೀಮ್ಗೆ ಒಳ್ಳೆಯದಾಗಲಿ. ಐ ಜಸ್ಟ್ ವಿಶ್ ಆಲ್ ದ ವೆರಿ ಬೆಸ್ಟ್ ಫಾರ್ ಒಂದು ಸರಳ ಪ್ರೇಮ ಕತೆ. ಹಿಪ್ ಹಿಪ್ ಹೇ, ಹಿಪ್ 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 ಹಿಪ್. ಥ್ಯಾಂಕ್ ಯು, ಧನ್ಯವಾದ ಸರ್. ಸೊ ಫೆಬ್ರವರಿ ಬಂದ ತಕ್ಷಣ 7ನೇ ತಾರೀಕಿಂದ ಶುರುವಾಗುತ್ತೆ ರೋಸ್ ಡೇ, ಗಿಫ್ಟ್ ಡೇ, ಆ ಡೇ ಈ ಡೇ ಅಂತ. 8ನೇ ತಾರೀಕು ಪೇಯ್ಡ್ ಪ್ರೀಮಿಯರ್, ಅದು ಇವ್ರ ಗರ್ಲ್ಫ್ರೆಂಡ್ ವೈಫ್ ಅವ್ರ ಬರ್ಡೇ, ಅದು ರಿಜಿಸ್ಟರ್ ಆಗಿದೆ. ಮತ್ತು ನಮ್ಮ ಸುನಿ ಸರ್ ಅವರ 9ನೇ ಸಿನಿಮಾ, ಸೊ 9th ರಿಲೀಸ್ ಮಾಡಿದ್ದಾರೆ. ಧೀರೇನ್ ಅವರ ವ್ಯಾಲೆಂಟೈನ್ಸ್ ವೀಕ್ ಪ್ಲ್ಯಾನ್ ಏನು ಅಂತ ಕೇಳ್ಕೊಳ್ಳೋಣ.
ಸೊ ಇವಾಗ ಸಿನಿಮಾನಲ್ಲಿ ನಮ್ಮ ಮನೆಯ ಸಿನಿಮಾ ಅಂತ ಇಷ್ಟು ಪ್ರೀತಿ ಇಟ್ಟು ಬಂದಿರುವಂಥ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ಗೆ ಬರಲಿ ಜೋರಾದ ಚಪ್ಪಾಳೆ. ರೋರಿಂಗ್ ಸ್ಟಾರ್ ಶ್ರೀ ಮುರಳಿಯವರು ಸರಳವಾಗಿ ಬಂದು ಕೂತ್ಕೊಂಡು ಇಡೀ ಕಾರ್ಯಕ್ರಮನ ತುಂಬ ಇಷ್ಟಪಟ್ಟು ನೋಡ್ತಿದ್ದಾರೆ, ಅವ್ರಿಗೆ ಬರಬೇಕು ಜೋರಾದ ಚಪ್ಪಾಳೆ. ಹಾಗೆಯೇ ದೊಡ್ಡ ಮನೆ ವಂಶದ ಇನ್ನೊಂದು ಕುಡಿ ನಮ್ಮ ಧೀರೇನ್, ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ. ಮ್ಯಾಮ್, ಅಟ್ಲೀಸ್ಟ್ ಯಾವ ಹಾಡು ಇಷ್ಟ ಅಂತ ಹೇಳಿ. ಇವಾಗ ಮೂರು ಹಾಡು ಬಂದಪ್ಪ, ಆಲ್ ದಿ ಬೆಸ್ಟ್ ಅಂತ ಹೇಳಿ, ಖುಷಿ ಆಗುತ್ತಲ್ವಾ? ಆಲ್ ದಿ ಬೆಸ್ಟ್ ಅಂತ ಯಾವಾಗಲೂ ಹೇಳ್ತಾರೆ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಫಾರ್ ಕಮಿಂಗ್. ತುಂಬ ಖುಷಿ ಆಗುತ್ತೆ ನೀವು ಬಂದಿದ್ದು, ಆಮೇಲೆ ಯಾವಾಗಲೂ ಈ ಸಪೋರ್ಟ್ ಆಮೇಲೆ ಪ್ರೀತಿ ಕೊಡ್ತೀರಾ ಅದಕ್ಕೆ ತುಂಬ ಥ್ಯಾಂಕ್ಸ್ ಆಂಟಿ. ಒಂದು ಸರಳ ಪ್ರೇಮ ಕತೆ. ಫಸ್ಟ್ ಆಫ್ ಆಲ್ ನನಗೆ ವಿನು ಬಹಳ ಚೆನ್ನಾಗಿ ಕಾಣಿಸ್ತಾ ಅಂತ ಅನ್ನಿಸ್ಬಿಟ್ಟಿದೆ. ವಿನು ಕ್ಯಾರೆಕ್ಟರ್ನ ಬಿಟ್ಟು ಒಂದು ಕಿಂಚಿತ್ತು ಅಳ್ಳಾಡದೆ ಒಂದು ಕ್ಯಾರೆಕ್ಟರ್ಗೆ ಬಹಳ ತೂಕದಿಂದ ಅವನ ಕೆಲಸನ ಅವರ ಒಂದು ಜವಾಬ್ದಾರಿನ ನಿಭಾಯಿಸಿದ್ದಾರೆ ಅನ್ನೋ ಒಂದು ಬಹಳ ಒಂದು ಪಾಸಿಟಿವ್ ನಂಬಿಕೆ ಇದೆ ವಿನು, ವಿಚ್ ಐ ಆಮ್ ವೆರಿ ಪ್ರೌಡ್. ನಮಗೆ ಕ್ಯಾರೆಕ್ಟರ್ ಡ್ರಿವನ್ ರೋಲ್ಸ್ ಮಾಡೋಕ್ಕೆ ಬಹಳ ಕಷ್ಟ ನನಗೆ. ಇನ್ಫ್ಯಾಕ್ಟ್ ಯಾರು ಕ್ಯಾರೆಕ್ಟರ್ ಡ್ರಿವನ್ ರೋಲ್ಸ್ ಕೊಟ್ಟರೆ ನಡಕ್ಬಿಡ್ತೀನಿ, ಬೆವ್ತ್ಕೊಂಡ್ಬಿಡ್ತೀನಿ, ತುಂಬ ಸಜೆಷನ್ಸ್ ಕೇಳ್ತೀನಿ. ಐ ಟ್ರೈ ಟು ಕರೆಕ್ಟ್ ಮೈ ಸೆಲ್ಫ್. ಈ ಪಿಕ್ಚರಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ನನಗೆ ಪ್ರತಿಯೊಂದು ಕ್ಯಾರೆಕ್ಟರ್ಸು ಆ್ಯಕ್ಟರ್ಸು ತುಂಬ ಅಚ್ಚುಕಟ್ಟಾಗಿ ಕಾಣಿಸಿದ್ರಿ. ಅಮ್ಮ ಭಾಳ ಮುದ್ದ ಕಾಣಿಸ್ತೀರ ಕಣಮ್ಮ, ನೀವು ಅಷ್ಟೇ, ಇನ್ನೊಂದು ಹೀರೋಯಿನ್ನು ಅಷ್ಟೇ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಈ ಪ್ರೇಮಿಗಳ ವಾರ February 14th ಇದು ನಮ್ಮ ವ್ಯಾಲೆಂಟೈನ್ಸ್ ಡೇ. ಸೊ ಪ್ರೇಮಿಗಳ ವಾರ ಅಂತಿದ್ದಂಗೆ 8th ಪ್ರೀಮಿಯರ್ ಶೋ ಇದೆ, 9th ರಿಲೀಸ್. ಅಂದರೆ ಯಾರ್ಯಾರು ಪ್ರೀತಿಸಿದಿರೋ, ಯಾರ್ಯಾರು ಲವ್ ಮಾಡಿದಿರೋ, ಯಾರ್ಯಾರು ಲವ್ ಮಾಡಿ ಮತ್ತೆ ಎಲ್ಲ ಮದುವೆ ಆಗಿದಾರೋ, ಈ ಪ್ರೊಡ್ಯೂಸರ್ ಥರ, ಇವ್ರು ಹೇಳಿದ ಕತೆ ಥರ, ಎಲ್ಲ ಪ್ರೇಮಿಗಳು ಈ ಪಿಕ್ಚರ್ನ ನೋಡಿ ಹರಿಸಿ ನಮ್ಮ ಹುಡುಗ ವಿನೂ ಆಗಲಿ, ಎಂಟೈರ್ ಟೀಮ್ಗೆ ಒಳ್ಳೆಯದಾಗಲಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. And I want everybody to watch this movie. Please support the, you know. Okay. ಒಂದು ಸರಳ ಪ್ರೇಮ ಕತೆ ಈ ಸಿನಿಮಾಗೆ ಒಳ್ಳೆಯದಾಗಲಿ, ಸಕ್ಸಸ್ಫುಲ್ ಆಗಲಿ, ಗ್ರ್ಯಾಂಡ್ ರಿಲೀಸಿಂದ ಗ್ರ್ಯಾಂಡ್ ಸಕ್ಸಸ್ ಇವೆಂಟ್ವರೆಗೂ ಚೆನ್ನಾಗಿ ಓಡಲಿ ಅಂತ ವಿಶ್ ಮಾಡೋದಕ್ಕೆ. ರಾಘಣ್ಣ, ಸಿನಿಮಾ ಬಗ್ಗೆ ಒಂದೆರಡು ಮಾತು. ಸುನೀಲ್ ಈ ಸಿನಿಮಾದಲ್ಲೂ ನಾನು ಕೆಲಸ ಮಾಡಿದ್ದೀನಿ, ನನಗೂ ಕೆಲಸ ಕೊಟ್ಟಿದ್ದಾರೆ. ಅದನ್ನು ನನಗೆ ಎರಡು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ. ಒಂದು, ಒಬ್ಬ ತಂದೆಗೆ ಮಗನ ಪಿಕ್ಚರಲ್ಲಿ ಕೆಲಸ ಸಿಕ್ಕಿದೆ ಅನ್ನೋದು ತುಂಬ ದೊಡ್ಡ ವಿಷಯ ಆಗುತ್ತೆ. ಇನ್ನೊಂದು, ಇಲ್ಲಿ ಬಂದಮೇಲೆ ಒಂದು ಸರ್ಪ್ರೈಸ್ ನನಗೆ, ನನ್ನ ತಮ್ಮ ಕೇಳಿದ್ನಂತೆ. ನನ್ನ ತಮ್ಮ ಕೇಳಿಬಿಟ್ಟು ಅವನಿಗೆ ಆಶೀರ್ವಾದ ಮಾಡಿ ಹೋಗಿದ್ದಾನೆ ನೋಡಿ. ಇದೆರಡು ತುಂಬ ಎಮೋಷ್ನಲ್ ಅಟ್ಯಾಚ್ಮೆಂಟು. ನನ್ನ ಮಗನ ಬಗ್ಗೆ ನಾನು ಜಾಸ್ತಿ ಮಾತಾಡಿದ್ರೆ ಅದು ಸರಿಯಲ್ಲ. ಈ ಪಿಕ್ಚರ್ ನೋಡಿ ಜನ ಅವನ ಬಗ್ಗೆ ಮಾತಾಡಿದ್ರೆ ಅದು ನನ್ನ ಕಿವಿಗೆ ಬಿದ್ದರೆ ನನಗೆ ತುಂಬ ಖುಷಿಯಾಗುತ್ತೆ. ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಅಪ್ಪಾಜಿ, ನನಗೆ ಕೆಲಸ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಪ್ಪಾಜಿ. ಅವ ನೀವು ಮಾತಾಡ್ತೀರಾ? ಓಕೆ, ಎಸ್. ಸೊ ನಮ್ಮ ಸಿನಿಮಾ ತಂಡದ ಪರವಾಗಿ ರಾಘಣ್ಣ ಹಾಗೂ ಮಂಗಳಮ್ಮ ಅವರಿಗೆ ನಮ್ಮ ಸಾಧ್ವಿಕ ಪ್ಲಾಂಟೇಶನ್ ಅವರ ಕಡೆಯಿಂದ ಒಂದು ಗಿಡವನ್ನು ಕೊಡಬೇಕು ಅಂತ. ಮನೆ ಕೊಡ್ರಿ ಮುಖೇಶ್ ಸರ್, ಬನ್ನಿ. ಸಾಧ್ವಿಕ ಪ್ಲಾಂಟ್ ಸ್ಟುಡಿಯೋ ಹಾಗೆ ನಮ್ಮ ಸಿನಿಮಾ ತಂಡದ ಪರವಾಗಿ ಸುನಿ ಸರ್ ದಯವಿಟ್ಟು ರಾಘಣ್ಣ ಹಾಗೂ ಮಂಗಳಮ್ಮ ಅವರಿಗೆ ಗಿಡವನ್ನು ನೀಡಬೇಕು ಅಂತ. ಐ ಥಿಂಕ್ ಒಂದು ವಂಡರ್ಫುಲ್ ಇನಿಷಿಯೇಟಿವ್. ಹಾಗೆಯೇ ಬಸವ ಮಾರ್ಗ ಸಂಸ್ಥಾಪಕರು ಬಸವರಾಜ್ ಸರ್, ಹಾಗೆಯೇ ಶ್ರೀರಂಗರಾಜು ಸರ್, ಮತ್ತು ಸಿನಿಮಾದ ನಿರ್ಮಾಪಕರು ರಮೇಶ್ ಸರ್, ಎಲ್ಲರೂ ಸೇರಿ ಗಿಡವನ್ನು ಕೊಡಬೇಕು. ಮನೆಯ ಒಂದು ಸಿನಿಮಾ, ಒಂದು ಸರಳ ಪ್ರೇಮ ಕತೆ. ಸೊ ಇದರಲ್ಲಿ ನಿಮ್ಮ ಪಾತ್ರ ಹೇಗಿದೆ, ಮತ್ತು ವಿನಯ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು, ಸಿನಿಮಾ ತಂಡದ ಜೊತೆ ಆ್ಯಕ್ಟ್ ಮಾಡಿದ್ದು ಹೇಗನ್ನಿಸ್ತು?
ಎಲ್ರಿಗೂ ನಮಸ್ಕಾರ ಸರ್. ನಮಸ್ತೆ ಅಶ್ವಿನಿ ಮ್ಯಾಮ್, ನಮಸ್ತೆ ಮುರಳಿ ಸರ್, ನಮಸ್ತೆ. ಖುಷಿ ಆಗ್ತಿದೆ ಬಿಕಾಸ್ ಇದರಲ್ಲಿ ಒಂದು ಜರ್ನಲಿಸ್ಟ್ ಪಾತ್ರ ಮಾಡಿದ್ದೀನಿ. ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ನಾನು ಒಂದು ಜರ್ನಲಿಸಮ್ ಸ್ಟೂಡೆಂಟು. ಸೊ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ಐ ಗಾಟ್ ಟು ವರ್ಕ್ ವಿತ್ ಸುನಿ ಸರ್, ವಿನಯ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಂಟೈರ್ ಟೀಮಿಗೆ ತುಂಬ ತುಂಬ ಧನ್ಯವಾದಗಳು. ಇದೊಂದು ಪರ್ಫೆಕ್ಟ್ ಫ್ಯಾಮಿಲಿ ಎಂಟರ್ಟೈನರ್. ಪ್ಲೀಸ್ ನಿಮ್ಮ ಯುನೋ ಫ್ಯಾಮಿಲಿ ಜೊತೆ ಹೋಗಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಕನ್ನಡ ಹುಡುಗಿಯರನ್ನ ಬಿಟ್ಕೊಡಲ್ಲ ಅಂತ ನನಗೆ ಗೊತ್ತು. ಸೊ ನಿಮ್ಮ ಸಪೋರ್ಟ್, ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ನನಗೆ ಬೇಕು. ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್. ಅವ್ರು ಹೇಳ್ದಾಗೆ ಅವರು ಕನ್ನಡತಿ, ಚೆನ್ನೈಯಲ್ಲಿ ಹುಟ್ಟಿದ್ರು, ಕನ್ನಡದ ಮೊದಲನೇ ಸಿನಿಮಾ. ನಾವಂತೂ ಡೆಫಿನೆಟ್ಲಿ ನಿಮ್ಮ ಜೊತೆಗೆ ಇರ್ತೀವಿ. ಇರ್ತೀರಾ ಅಲ್ವಾ? ನಿಮ್ಮ ಚಪ್ಪಾಳೆ ಮುಖಾಂತರ ನೀವು ಅವ್ರಿಗೆ ಎನ್ಕರೇಜ್ಮೆಂಟನ್ನು ಕೊಡಬೇಕು. ಈಗ ಸರಳವಾಗಿ ನಿಂತಿರುವಂಥ, ಆ್ಯಕ್ಚುಲಿ ತುಂಬ ಮುದ್ದಾಗಿ ಕಾಣಿಸ್ತಿದ್ದೀರಾ ನೀವು ಸಿನಿಮಾ, ನಾವು ಟೀಸರ್ಸ್ ಅಥವಾ ಇದೆಲ್ಲ ನೋಡಿದ್ರೆ. ನನಗೆ ಮೇನ್ ಕ್ವೆಶನ್ ಏನು ಅಂದರೆ, ಈ ಸಿನಿಮಾದ ಟೀಸರ್ ಇನ್ನೂ ಯಾಕೆ ಬಂದಿಲ್ಲ? ಅದೇನು ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿದ್ದಾರೆ ರಿಲೀಸ್ ಆದಮೇಲೆ ಟೀಸರ್ ಕೊಡೋಣ ಅಂತ? ಸಿ, ರೋಮ್ ಕಾಮ್ಗಳಂದರೆ ಕ್ಯಾರೆಕ್ಟರ್ಸ್ ತುಂಬ ಇಂಪಾರ್ಟೆಂಟ್. ಆಮೇಲೆ ಜನ ಕ್ಯಾರೆಕ್ಟರ್ ಮೇಲೆ ಒಂದು ಪ್ರೀತಿ ಬೆಳಿಬೇಕು. ಸೊ ಅದರಿಂದ ಟೀಸರ್ ಬದಲು ಈ ಥರ ಕ್ಯಾರೆಕ್ಟರ್ ಟೀಸರ್ಸ್ನ ಬಿಟ್ಟಿದ್ದು. ಓ, ವೆರಿ ನೈಸ್, ಡಿಫ್ರೆಂಟ್ ಆಗಿದೆ ಇದು. ಸೊ ಸಿನಿಮಾ ಬಗ್ಗೆ ಹೇಳಿ, ಸರಳವಾಗಿ ಹೇಳಬೇಡಿ, ಜಾಸ್ತಿ ಹೇಳಿ. ಇದು ಒಂದು ಸರಳ ಪ್ರೇಮ ಕತೆ. ಸೊ ಸರಳವಾಗಿ ಹೇಳೋದು, ಸೊ ಆಲ್ಮೋಸ್ಟ್ ಈಗ 1 ವೀಕಿಂದ ಸಾಕಷ್ಟು ಪ್ರಚಾರ ಮಾಡಿದ್ವಿ ಆಲ್ ಓವರ್ ಕರ್ನಾಟಕ. ತುಂಬ ಒಳ್ಳೆಯ ಪ್ರತಿಕ್ರಿಯೆ ಬಂತು, ಆಮೇಲೆ ಸಾಕಷ್ಟು ಪ್ರೀತಿ ಸಿಕ್ತು. ಆಮೇಲೆ ನಮ್ಮ ಇಡೀ ಟೀಮು ಶೂಟಿಂಗ್ ಆದಮೇಲೆ ಇವತ್ತೇ ನೋಡ್ತಾ ಇರೋದು, ಎಲ್ಲರನ್ನೂ ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ. ರಾಮ್ ಕಾಮ್ಗಳಂದರೆ ನನಗೆ ತುಂಬ ಇಷ್ಟ, ಯಾಕಂದರೆ ರಾಮ್ ಕಾಮ್ ಏನಂದರೆ ಮನಸ್ಸಿಗೆ ಸಾಕಷ್ಟು ಸಮಾಧಾನ ಕೊಡುತ್ತೆ, ಆಮೇಲೆ ಖುಷಿ ಕೊಡುತ್ತೆ, ಆಮೇಲೆ ತೃಪ್ತಿ ಕೊಡುತ್ತೆ. ಈ ಸಿನಿಮಾ ನೋಡಿ ನನಗೂ ಕೂಡ ಸಾಕಷ್ಟು ಸಮಾಧಾನ ಸಿಕ್ತು. ಆಮೇಲೆ ಅತಿಶಯ್ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ತುಂಬ ಖುಷಿ ಆಯಿತು. ನನಗೂ ಅತಿಶಯ್ಗಿರೋ ಡಿಫ್ರೆನ್ಸ್ಗಳು ಏನಂದರೆ, ಅತಿಶಯ್ ಬಂದು ಚಿಕ್ಕಪೇಟೆಯಲ್ಲಿರೋದು, ನಾನು ಸದಾಶಿವನಗರಲ್ಲಿರೋದು. ಅತಿಶಯ್ ತುಂಬ ಮಾತಾಡ್ತಾನೆ, ನಾನೊಂದು ಸ್ವಲ್ಪ ಕಮ್ಮಿ ಮಾತಾಡೋದು. ಅತಿಶಯ್ ಅವರ ಅಪ್ಪ ಚಿಕ್ಕಪೇಟೆಯಲ್ಲಿ ಸೀರೆ ಮಾಡ್ತಾರೆ, ನಮ್ಮಪ್ಪ ಆ್ಯಕ್ಟ್ ಮಾಡ್ತಾರೆ. ಸೊ ಆದರೆ ಸಿಮಿಲ್ಯಾರಿಟೀಸ್ ಅಂದರೆ, ನಾನು ಅತಿಶಯ್ ಇಬ್ಬರು ತುಂಬ ಒಳ್ಳೆಯವರು, ಇಬ್ರಿಗೂ ಮದುವೆ ಆಗಿಲ್ಲ. ಆದರೆ ಅತಿಶಯ್ ಮದುವೆ ಆಗ್ತಾನೆ ಅಂತ ನೋಡೋಕ್ಕೆ ನೀವೆಲ್ಲ ಸಿನಿಮಾ ಬಂದು ನೋಡಿ. ಸೊ ಇದೇ ಫೆಬ್ರವರಿ 8 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಸಿನಿಮಾ ಬಂದು ನೋಡಿ. ಅತಿಶಯ್ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾನೆ, ನಾವು ಆಲ್ರೆಡಿ ನೋಡಿದ್ದೀವಿ. ಬಟ್ ಯಾರನ್ನ ಮದುವೆ ಆಗ್ತಾನೆ? ಇವ್ರನ್ನ, ಅವ್ರನ್ನ, ಮಲೈಕಾ ಸಿಂಗ್ನ ಅಥವಾ ನಮ್ಮ ಸ್ವತಿಷ್ಠನ ಮದುವೆ ಆಗ್ತಾನ? ಮೊದಲೇ ಜನಕ್ಕೆ ಸಿನಿಮಾಗೆ ಬರಲ್ಲ, ಇದನ್ನೂ ಹೇಳ್ಬಿಟ್ರೆ ಏನಕ್ಕೆ ಸಿನಿಮಾ ಬಂದು ನೋಡ್ತಾರೆ. ಸೊ ಎಲ್ಲ ಸಿನಿಮಾಕ್ಕೆ ಬಂದು ನೋಡಲಿ. ಓಕೆ, ಸೊ ಬೆಂಗಳೂರು ಯಾವ್ಯಾವ ಏರಿಯಾದಲ್ಲಿ ಶೂಟ್ ಮಾಡಿದ್ದೀರಾ ನೀವು? ಯಾಕಂದರೆ ಚಿಕ್ಕಪೇಟೆ ನಾವು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ತುಂಬ, ಏ ನಮ್ದಪ್ಪ ಈ ಸಿನಿಮಾ ನೋಡ್ತಾ ಇದ್ದಾಗೆ ಹಾಗನ್ಸುತ್ತೆ. ಬೇರೆ ಯಾವ್ಯಾವ ಏರಿಯಾದಲ್ಲಿ ಶೂಟ್ ಮಾಡಿದ್ದೀರಾ? ಬೆಂಗಳೂರಲ್ಲಿ ಆ್ಯಕ್ಚುಲಿ ಇದು ನಾವು ಬಾಂಬೆಲಿ ಶೂಟ್ ಮಾಡಿದ್ವಿ, ಆಮೇಲೆ ರಾಜಸ್ಥಾನಲ್ಲಿ ಶೂಟ್ ಮಾಡಿದ್ವಿ, ಮೈಸೂರಲ್ಲಿ ಶೂಟ್ ಮಾಡಿದ್ವಿ. ಬೆಂಗಳೂರಲ್ಲಿ ಮೇನ್ ಬಂದು ಚಿಕ್ಕಪೇಟೆಯಲ್ಲಿ ಶೂಟ್ ಮಾಡ್ತಿದ್ವಿ. ಚಿಕ್ಕಪೇಟೆಯಲ್ಲಿ ಶೂಟ್ ಮಾಡಬೇಕಂದ್ರೆ ಏನಾಗ್ತಿತ್ತು ಅಂದರೆ, ಸುನಿ ಅವ್ರಿಗೆ ಊಟ ಅಂದರೆ ತುಂಬ ಇಷ್ಟ. ಸೊ ಪ್ರತಿದಿನ ದೊಣ್ಣೆ ಬಿರಿಯಾನಿ ತರಿಸ್ಕೊಡ್ತಾ ಇದ್ರು. ಒಂದಿನ ಹೇಳಿದೆ ಸುನಿಯವ್ರಿಗೆ, ಸುನಿಯವರೇ ಈ ಥರ ತರಿಸ್ಕೊಡ್ತಾ ಇದ್ರೆ ನಂಗೆ ಅಟ್ಲೀಸ್ಟ್ 1 ಅವರ್ ಎಕ್ಸ್ಟ್ರಾ ಬೇಕು, ಯಾಕಂದರೆ ಚಿಕ್ಕಪೇಟೆ ಬಿರಿಯಾನಿ ತಿಂದಮೇಲೆ ನಿದ್ದೆ ಮಾಡಲೇಬೇಕು ಅಂತ. ಸೊ ಅದೇ ಸುನಿಯವ್ರು ಎಷ್ಟು ಆರಾಮ್ ಅಂದರೆ, ವಿನಯ್ ನೀನು 1 ಅವರ್ ನಿದ್ದೆ ಮಾಡ್ಕೊಂಡು ಆರಾಮಾಗಿ ಶೂಟ್ಗೆ ಬಾ ಅಂತ ಹೇಳ್ತಾ ಇದ್ರು. ವಾವ್ ಸರ್, ವಾವ್ ಸರ್, ವೆರಿ ನೈಸ್. ಮೇಡಮ್, ನೀವೇನಾದ್ರು ಬಿರಿಯಾನಿ ತಿಂದಿರಾ ಶೂಟಿಂಗ್ ಟೈಮಲ್ಲಿ? ನಿಮಗೂ ಕೊಡಿಸಿದಾರಾ? ಓ ಸೂಪರ್. ಮತ್ತೆ ಈಗ ನೀವು ಪ್ರಮೋಷನ್ಸ್ ಬಗ್ಗೆ ಹೇಳಿದ್ರಲ್ಲ, ಸೊ ನಮ್ಮ ಗೆಸ್ಟ್ಗಳಿಗೆ ಇವತ್ತು ಎಲ್ಲೆಲ್ಲಿ ಪ್ರಮೋಷನ್ ಮಾಡಿದ್ದೀವಿ, ಹೇಗಿತ್ತು ನಮ್ಮ ಪ್ರಮೋಷನ್ ಅಂತ ತೋರಿಸೋಣ. ಒಂದು ವಿಡಿಯೋ ಇದೆ ನೋಡೋಣ, ಬನ್ನಿ ಪ್ಲೀಸ್. ಸೊ ನಮ್ಮ ಸಿನಿಮಾಕತೆ ಸಿನಿಮಾಗೆ ನಿಮ್ಮ ಮಗಳ, ನಮಸ್ತೆ ಅಶ್ವಿನಿ ಅಮ್ಮ, ನಮಸ್ತೆ ರೋಲಿಂಗ್ ಸ್ಟಾರ್, ನಮಸ್ತೆ ವಿನಯ್ ಅವರೇ. ತುಂಬ ಪ್ರಾಮಿಸಿಂಗ್ ಆಗಿದೆ ಸುನಿ ಸರ್ ಮೊದಲನೇ ಸಿನಿಮಾ. ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ, ಮೊದಲನೇ ದಿನ ನೋಡಿದ್ದೆ ನಿಮ್ಮ ಸಿನಿಮಾ ಕೂಡ, ಮೊದಲನೇ ದಿನ ನಾಳೆ ನೋಡ್ತೀನಿ. ಇಡೀ ತಂಡಕ್ಕೆ ರಮೇಶ್ ಅವರು ಮೊದಲೇ ಬಾರಿಗೆ ನಿರ್ಮಾಣ ಮಾಡ್ತಾಯಿದ್ದಾರೆ, ತುಂಬ ಪ್ಯಾಷನೇಟ್ ಪ್ರೊಡ್ಯೂಸರು ಅವರು. ನನ್ನ ಅನಿಸೋ ಪ್ರಕಾರ ತುಂಬ ಬಿಗಿಯಾಗಿ ಫೌಂಡೇಶನ್ ಹಾಕ್ಕೊಡುತ್ತೆ ಈ ಸಿನಿಮಾ. ಇನ್ನು 10 ಸಿನಿಮಾ ಅವರು ಸಂಸ್ಥೆಯಿಂದ ಬರಲಿ. ಇನ್ನು ಇಲ್ಲಿ ಬಂದಿರೋ ಎಲ್ಲರಿಗೂ
ಪರವಾಗಿ ನಿಮಗೆ ದೇವರು ಅತಿ ದೊಡ್ಡ ಸಕ್ಸಸ್ ಕೊಡಲಿ ರಮೇಶ್ ಅವರೇ. ಥ್ಯಾಂಕ್ ಯು. ಧನ್ಯವಾದ ಸರ್. ಒಂದೇ ನಿಮಿಷ, ನಿಮ್ಮ ಮ್ಯೂಸಿಕ್ನ ಕೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ, ಎಲ್ಲ ಹಾಡುಗಳು ಚೆನ್ನಾಗಿದೆ. ಈಗ ತಾನೇ ಬಂತಲ್ಲ ಒಂದು ಹಾಡು, ಜನಪದ ಶೈಲಿಯ ಒಂದು ಹಾಡು, ಅದು ಭಾಳ ಇಷ್ಟ ಆಯಿತು ನನಗೆ. ಆ್ಯಂಡ್ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್. ಆ್ಯಂಡ್ ತುಂಬ ಸರಳವಾಗಿ ಆದರೆ ಭಾಳ ಏನಂತಾರೆ ಅದು ಒಂದು ಕಚ್ಚುಗುಳಿಯ ಪಟಾಕಿ ಥರ ಇದೆ ಟ್ರೈಲರ್ಸ್ ಎಲ್ಲ. ತುಂಬ ಚೆನ್ನಾಗಿದೆ ಸರ್, ತುಂಬ ಪ್ರಾಮಿಸಿಂಗ್ ಆಗಿದೆ. ಸುನಿ ಸರ್, ಆಲ್ ದ ಬೆಸ್ಟ್. ಎಂಟೈರ್ ಟೀಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಧನ್ಯವಾದ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಮ್ಮ